ಬಂಧುಗಳೇ ನಮಸ್ಕಾರ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಾಲನಟರ ಪರಂಪರೆ ಇದೆ. ಸಾಕಷ್ಟು ಬಾಲನಟರನ್ನ ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಂಡಿದ್ದೇವೆ. ಆದರೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಮರೆಯಲಾಗದಂತಹ ನಟ ಅಂದರೆ ಮಾಸ್ಟರ್ ಮಂಜುನಾಥ್. ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧವಾದಂತಹ ಪ್ರತಿಭೆಯನ್ನು ಹೊಂದಿದಂತಹ ನಟ. ಬಹಳ ಶಾರ್ಟ್ ಪೀರಿಯಡ್ಲ್ಲಿ 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತಹ ನಟ. ಹಾಗೆ ಕೇವಲ ಕನ್ನಡ ಮಾತ್ರವಲ್ಲದೆ ಕನ್ನಡ ಅದೇ ರೀತಿಯಾಗಿ ಹಿಂದಿ ಪಕ್ಕದ ತೆಲುಗು ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯಿಸುವ ಮೂಲಕ ತಮ್ಮ ಅಭಿನಯದ ಅಗಾಧ ಪ್ರತಿಭೆಯ ಮೂಲಕ ಇಡೀ ಕರ್ನಾಟಕದ ಗಮನ ಸೆಳೆದಂತಹ ನಟ. ಮಾಸ್ಟರ್ ಮಂಜುನಾಥ್ ಅಂತ ಇದ್ದ ಹಾಗೆ ನಮಗೆ ಶಂಕರ್ನಾಗ್ ನೆನಪಾಗ್ತಾರೆ. ಶಂಕರ್ನಾಗ್ ಮತ್ತು ಮಾಸ್ಟರ್ ಮಂಜುನಾಥ್ ಅವರ ಆ ಜೋಡಿಯನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಮಾಸ್ಟರ್ ಮಂಜುನಾಥ್ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಆಗಿದ್ದು ಯಾಕೆ, ಯಾವ ಕಾರಣಕ್ಕಾಗಿ ತದನಂತರ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರುವಂತಹ ಮನಸ್ಸನ್ನ ಮಾಡಲಿಲ್ಲ, ಸದ್ಯ ಮಾಸ್ಟರ್ ಮಂಜುನಾಥ್ ಏನ್ ಮಾಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಇವತ್ತಿನ ಈ ಸ್ಟೋರಿಯಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮಾಸ್ಟರ್ ಮಂಜುನಾಥ್ ಬೇಕಂತಲೇ ಸಿನಿಮಾ ಇಂಡಸ್ಟ್ರಿಗೆ ಬಂದಂಥವರಲ್ಲ, ಆಕಸ್ಮಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂಥವರು. ಅವರು ಮೊದಲು ತಾವು ನಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ವಯಸ್ಸು ಬರೀ 3 ವರ್ಷ ಮಾತ್ರ. ಮೊದಲ ಸಿನಿಮಾ ಅಜಿತ್ ಎನ್ನುವಂಥ ಸಿನಿಮಾ, ಅಂಬರೀಷ್ ಹಾಗೆ ಪ್ರಭಾಕರ್ ಅಂತಹ ಘಟಾನುಘಟಿಗಳು ಇದ್ದಂತಹ ಸಿನಿಮಾ. ಆ ಸಿನಿಮಾದಲ್ಲಿ ಚಿಕ್ಕದೊಂದು ಪಾತ್ರ ಮಾಸ್ಟರ್ ಮಂಜುನಾಥ್ ಅವರಿಗಿರುತ್ತೆ. ಆ ಪಾತ್ರದ ಮೂಲಕವೇ ಎಲ್ಲರ ಗಮನವನ್ನು ಕೂಡ ಸೆಳಿತಾರೆ. ಹೀಗಾಗಿ ಸಾಲು ಸಾಲು ಅವಕಾಶಗಳು ಮಾಸ್ಟರ್ ಮಂಜುನಾಥ್ಗೆ ಬರೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ ಮುತ್ತಿನಂತ ಅತ್ತಿಗೆ, ಟೋನಿ, ಜಗ್ಗು, ಹೊಸ ತೀರ್ಪ, ಅದೇ ರೀತಿಯಾಗಿ ಬ್ಯಾಂಕರ್ ಮಾರ್ಗಯ್ಯ, ಇದಂತೂ ಇಡೀ ರಾಷ್ಟ್ರಾದ್ಯಂತ ಗಮನ ಸೆಳೆದಂತಹ ಸಿನಿಮಾ ಬ್ಯಾಂಕರ್ ಮಾರ್ಗಯ್ಯ. ಈ ಸಿನಿಮಾದಲ್ಲೂ ಕೂಡ ಒಂದೊಳ್ಳೆ ಪಾತ್ರವನ್ನು ನಿರ್ವಹಿಸ್ತಾರೆ. ಇದೆಲ್ಲವನ್ನು ಕೂಡ ನೋಡಿ ಶಂಕರ್ ನಾಗ್ ಅವರು ತಾವೇ ನಿರ್ಮಿಸುತ್ತಿದ್ದಂತಹ ಸಿನಿಮಾಗೆ ಮಾಸ್ಟರ್ ಮಂಜುನಾಥ್ ಅವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಎನ್ನುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ಶಂಕರ್ ನಾಗ್ ಮತ್ತು ಮಾಸ್ಟರ್ ಮಂಜುನಾಥ್ ಅವರ ಜೋಡಿ ಬಹಳ ದೊಡ್ಡ ಮಟ್ಟಿಗೆ ಮೋಡಿ ಮಾಡಿಬಿಡುತ್ತೆ. ಇದರ ಪ್ರತಿಫಲ ಎನ್ನುವಂತೆ ಹಿಂದಿಯ ಉತ್ಸವ್ ಎನ್ನುವಂತಹ ಸಿನಿಮಾದಲ್ಲೂ ಕೂಡ ಅವಕಾಶ ಸಿಗುತ್ತೆ. ಆನಂತರ ಮತ್ತೊಮ್ಮೆ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಹೋಗುತ್ತೆ. ರಕ್ತ ತಿಲಕ್ ಆಗಿರಬಹುದು, ಅದೇ ರೀತಿಯಾಗಿ ಕಲಿಯುಗ ಆಗಿರಬಹುದು, ನೇತ್ರ ಪಲ್ಲವಿ, 3 ಜನ್ಮ, ತಾಳಿಯ ಭಾಗ್ಯ, ಬೆಂಕಿ ಬಿಳುಗಾರಿ, ಬಿರುಗಾಳಿ, ಗೂಂಡಾಗುರು, ಮಾನವ ದಾನವ, ಪರಮೇಶ್ವರಿ ಪ್ರೇಮ ಪ್ರಸಂಗ, ದೇವತೆ, ರಣಧೀರ, ಈ ರೀತಿಯಾಗಿ ಸಾಲು ಸಾಲು ಸಿನಿಮಾಗಳಲ್ಲೂ ಕೂಡ ಬರ್ತಾ ಹೋಗುತ್ತೆ. ಶಂಕರ್ ನಾಗ್ ಮಾತ್ರ ಅಲ್ಲದೆ ರವಿಚಂದ್ರನ್, ಅಂಬರೀಷ್, ಈ ರೀತಿಯಾಗಿ ಘಟಾನುಘಟಿನ ನಟರು, ಅದೇ ರೀತಿಯಾಗಿ ಕಾಶಿನಾಥ್ ಅವರ ಜೊತೆಗೆ ಆ ಡೈಲಾಗ್ ಎಲ್ರಿಗೂ ಕೂಡ ನೆನಪಿದೆಯಲ್ಲ, ನಾನು ಮಂಗಳೂರು ಮಂಜುನಾಥ ಅಂತ, ಅದರಲ್ಲಿ ಇವರಿಬ್ಬರ ಜೋಡಿಯೂ ಕೂಡ ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ. ಅದಾದ ನಂತರ ಮಾಸ್ಟರ್ ಮಂಜುನಾಥ್ ಇಡೀ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಮಾಲ್ಗುಡಿ ಡೇಸ್ ಎನ್ನುವಂಥ ಸೀರಿಯಲ್ ಮೂಲಕ. ಸ್ವಾಮಿ ಎನ್ನುವಂಥ ಕ್ಯಾರೆಕ್ಟರ್ ಇದೆಯಲ್ಲ, ಅದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತೆ, ಎಲ್ಲರಲ್ಲೂ ಕೂಡ ಬೆರಗು ತರಿಸುತ್ತೆ. ಈ ಬಾಲಕ ಇದೆಂಥ ಅದ್ಭುತ ನಟನೆಯನ್ನು ಮಾಡ್ತಾನೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಹಾಡಿ ಹೊಗಳೋದಿಕ್ಕೆ ಶುರು ಮಾಡ್ತಾರೆ. ಆನಂತರ ಮತ್ತೆ ಶಂಕರ್ ನಾಗ್ ಅವರ ಕ್ಯಾಂಪ್ನಲ್ಲಿ ಸಾಂಗ್ಲಿಯಾನ ಆಗಿರಬಹುದು, ಸಾಂಗ್ಲಿಯಾನ 2 ಆಗಿರಬಹುದು, ಈ ರೀತಿಯಾಗಿ ಅಂಜದ ಗಂಡುನಲ್ಲಿ ರವಿಚಂದ್ರನ್ ಅವ್ರ ಜೊತೆಗೆ ರಣರಂಗ ಎನ್ನುವಂಥ ಸಿನಿಮಾ, ಯುದ್ಧಕಾಂಡ, ಗುರು, ಕಿಂದರಿ ಜೋಗಿ, ಲವ್ ಮಾಡಿ ನೋಡು, ನರಸಿಂಹ, ಅದೇ ರೀತಿಯಾಗಿ ಹಿಂದಿಲಿ ಮತ್ತೊಮ್ಮೆ ಅಗ್ನಿಪಥ ಎನ್ನುವಂಥ ಸಿನಿಮಾದಲ್ಲಿ, ಅದೇ ರೀತಿಯಾಗಿ ಕನ್ನಡದಲ್ಲಿ ಮತ್ತೊಮ್ಮೆ ಒಂದಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಹೋಗುತ್ತೆ. ಅವರಿಗೆ ಈ ರೀತಿಯಾಗಿ ವಿಪರೀತವಾದಂಥ ಅವಕಾಶಗಳು ಕೂಡ ಬರುತ್ತೆ. ರಾಮಚಾರಿ ಆಗಿರಬಹುದು, ಅದಾದ ನಂತರ ಸ್ವಾತಿ ಕಿರಣಂ ಅಂಥೇಳಿ ತೆಲುಗು ಸಿನಿಮಾ ಒಂದರಲ್ಲೂ ಕೂಡ ನಟನೆ ಮಾಡುವ ಮೂಲಕ ಮಾಸ್ಟರ್ ಮಂಜುನಾಥ್ ನಾನೆಂಥ ಪ್ರತಿಭೆ ಅನ್ನೋದನ್ನು ಎಲ್ರಿಗೂ ಕೂಡ ಸಾರಿ ಸಾರಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಮಾಸ್ಟರ್ ಮಂಜುನಾಥ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಪೀಕ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಹೋಗ್ಬಿಡ್ತಾರೆ. ಆಗ ತುಂಬ ಜನ ಚರ್ಚೆ ಮಾಡೋದಕ್ಕೆ ಶುರುವಾಗ್ತಾರೆ, ಯಾಕಪ್ಪ ಮಾಸ್ಟರ್ ಮಂಜುನಾಥ್ ಎಷ್ಟರ ಮಟ್ಟಿಗೆ ಪ್ರತಿಭೆ ಇತ್ತು, ಜೊತೆಗೆ ಒಳ್ಳೊಳ್ಳೆ ಅವಕಾಶಗಳಿದ್ರೂ ಕೂಡ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಹೋಗ್ಬಿಟ್ರು ಅಂತ ಹೇಳಿ. ಅದಕ್ಕೆ ಸ್ವತಃ ಮಾಸ್ಟರ್ ಮಂಜುನಾಥ್ ಅವರೇ ಉತ್ತರವನ್ನು ಕೊಡ್ತಾರೆ. ನಾನು ಎಜುಕೇಷನ್ ಕಡೆಗೂ ಕೂಡ ಗಮನವನ್ನು ಕೊಡಬೇಕಾಗಿತ್ತು, ನಾನು ಸಿನಿಮಾ 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 ಅಂಥೇಳಿ ಹೆಚ್ಚು ಕಡಿಮೆ ನನ್ನ ಎಜುಕೇಷನನ್ನೇ ಮರ್ತುಬಿಟ್ಟಿದ್ದೆ ಅಂತ ಹೇಳಿ. ಬಹುತೇಕ ಸಿನಿಮಾಗಳು ಹೇಗೆ ಶೂಟ್ ಆಗ್ತಿದ್ವು ಅಂದರೆ ಅವರಿಗೆ ರಜೆ ಇದ್ದಂಥ ಸಂದರ್ಭದಲ್ಲಿ ಶೂಟಿಂಗ್ ಆಗ್ತಾ ಇತ್ತು, ಅಥವಾ ಬಹುತೇಕ ಸಂದರ್ಭವನ್ನು ಅವರು ಸ್ಕೂಲಲ್ಲಿ ಕಳೆಯುವ ಬದಲಾಗಿ ಶೂಟಿಂಗ್ ಸೆಟ್ನಲ್ಲೇ ಅವರು ಕಾಲವನ್ನು ಕಳೀತಾ ಇದ್ರು. ಹೀಗಾಗಿ ಅವರಿಗೆ ಒಂದು ಫೈನ್ ಡೇ ಅನ್ಸ್ತಂತೆ, ನಾನು ಎಜುಕೇಷನ್ ಕಡೆಗೆ ಗಮನವನ್ನು ಕೊಡಬೇಕು ಅಂಥೇಳಿ. ಹೀಗಾಗಿ ಸಾಲು ಸಾಲು ಅವಕಾಶಗಳು ಇದ್ದರೂ ಕೂಡ ಅವರು ಸೀದಾ ಎಜುಕೇಷನ್ ಕಡೆಗೆ ಗಮನವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಅಷ್ಟರೊಳಗಾಗಿ ತನಗೆಲ್ಲವೂ ಕೂಡ ಆಗಿದ್ದ, ಪ್ರೀತಿಯ ಗುರು ಆಗಿದ್ದ, ನನಗೆ ಎಲ್ಲವೂ ಅಂದ್ಕೊಂಡಿದ್ದಂಥ ಶಂಕರ್ ನಾಗ್ ಅವರನ್ನು ಕೂಡ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಶಂಕರ್ ನಾಗ್ ಅವರ ಸಾವಿನ ನೋವು ಕೂಡ ಮಾಸ್ಟರ್ ಮಂಜುನಾಥ್ ಅವರಿಗೆ ಇರುತ್ತೆ. ಒಂದು ಕಡೆಯಿಂದ ಆ ನೋವು, ಮತ್ತೊಂದು ಕಡೆಯಿಂದ ಎಜುಕೇಷನ್ ಕಡೆಗೆ ಗಮನವನ್ನು ಕೊಡಬೇಕು ಅಂಥೇಳಿ ಅದೇ ಸಂದರ್ಭದಲ್ಲಿ ಅವರ ತಂದೆಯನ್ನು ಕೂಡ ಕಳೆದುಕೊಳ್ತಾರೆ. ಹೀಗಾಗಿ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಉಳಿದ್ಬಿಡ್ತಾರೆ. ಒಂದಷ್ಟು ಅವಕಾಶಗಳು ಬರ್ತಾ ಇದ್ರು ಕೂಡ ಅದೆಲ್ಲವನ್ನು ಕೂಡ ಅವರು ರಿಜೆಕ್ಟ್ ಮಾಡ್ತಾರೆ. ಆನಂತರ ಕಂಪ್ಲೀಟ್ ಆಗಿ ತಮ್ಮ ಅಧ್ಯಯನದ ಕಡೆಗೆ ಗಮನವನ್ನು ಕೊಡ್ತಾರೆ. ಇದರಲ್ಲೂ ನಾನೇನಾದರೂ ಮಾಡಬೇಕು ಅಂತ ಹೇಳಿ ಮಾಸ್ಟರ್ ಮಂಜುನಾಥ್ ಅಂದ್ಕೊಳ್ತಾರೆ.
ಹೆಸರಿಗೆ ತಕ್ಕ ಹಾಗೆ ಮಾಸ್ಟರ್ ಎಲ್ಲದರಲ್ಲೂ ಕೂಡ ಮಾಸ್ಟರ್ ಆಗಿದ್ದಂಥವರು ಮಾಸ್ಟರ್ ಮಂಜುನಾಥ್ ಅವರ ಅಭಿನಯವನ್ನ ಈ ಕ್ಷಣಕ್ಕೂ ಕೂಡ ನಾವು ಮರೆಯೋದಿಕ್ಕೆ ಸಾಧ್ಯವಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಸ್ಟೇಜ್ ಫಿಯರ್ ಇರಲಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಭಯ ಇದ್ಯಾವುದು ಕೂಡ ಇರಲಿಲ್ಲ. ನಿರರ್ಗಳವಾಗಿ ಡೈಲಾಗ್ಸ್ಗಳನ್ನು ಹೇಳ್ತಾ ಇದ್ರು, ನಿರರ್ಗಳವಾಗಿ ಅಭಿನಯವನ್ನ ಮಾಡ್ತಾ ಇದ್ರು, ಎಲ್ಲರ ಗಮನವನ್ನು ಕೂಡ ಸೆಳೆತಾ ಇದ್ರು. ಅದೆಷ್ಟೋ ಸಿನಿಮಾಗಳಲ್ಲಿ ಹೀರೋಗಿಂತ ಮಿಂಚನ್ನ ಹರಿಸ್ತಾ ಇದ್ದವರು ಅಂದ್ರೆ ಮಾಸ್ಟರ್ ಮಂಜುನಾಥ. ಆಗ ಬಾಲ ನಟ ನಟಿಯರು ಈ ಗ್ರೂಪ್ನಲ್ಲಿ ಬೇಬಿ ಶ್ಯಾಮಿಲಿ ಗಮನವನ್ನು ಸೆಳಿತಾ ಇದ್ರು, ಮಾಸ್ಟರ್ ಆನಂದ್ ಅಂತವ್ರು ಗಮನವನ್ನು ಸೆಳಿತಾ ಇದ್ರು. ಅದೆಲ್ಲದರ ನಡುವೆಯೂ ಕೂಡ ತುಂಬಾ ಮೇರು ಸ್ಥಾನದಲ್ಲಿ ನಿಂತ್ಕೊಂಡವರಂದ್ರೆ ಮಾಸ್ಟರ್ ಮಂಜುನಾಥ್. ಆ ಕಾಲಕ್ಕೆ ಉತ್ತಮ ಸಂಭಾವನೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಎಷ್ಟೋ ಡೈರೆಕ್ಟರ್ ಕತೆ ಬರೆಯುವಂತ ಸಂದರ್ಭದಲ್ಲಿ ಇವರಿಗೊಂದು ಪಾತ್ರ ಬೇಕೇ ಬೇಕು ಅಂತ ಹೇಳಿ ಮಾಸ್ಟರ್ ಮಂಜುನಾಥ್ ಅವರನ್ನ ತಲೆಯಲ್ಲೇ ಇಟ್ಕೊಂಡು ಪಾತ್ರವನ್ನ ಬರಿತಾ ಇದ್ರಂತೆ. ಇಂಥ ಮಾಸ್ಟರ್ ಮಂಜುನಾಥ್ ಇದ್ದಕ್ಕಿದ್ದ ಹಾಗೆ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಹೋಗ್ತಾರೆ. ಆನಂತರ ಅವರು ಕಂಪ್ಲೀಟ್ ಆಗಿ ಎಜುಕೇಶನ್ ಕಡೆಗೆ ಗಮನವನ್ನ ಕೊಡ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವರು ಬೆಂಗಳೂರಿನವರೇ, ಹೀಗಾಗಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಹಾಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ. ಬಿ ಎನ್ ಇಂಗ್ಲೀಷ್ ಆಗಿರಬಹುದು, ಹಾಗೆ ಎಮ್ ಇನ್ ಸೋಷಿಯಾಲಜಿ ಅದು ಮೈಸೂರು ಯೂನಿವರ್ಸಿಟಿಯಲ್ಲಿ ಆಗುತ್ತೆ. ಈ ರೀತಿಯಾಗಿ ಒಳ್ಳೆ ಎಜುಕೇಷನನ್ನು ಕೂಡ ಪಡೆದುಕೊಳ್ತಾರೆ. ಆನಂತರ ಪಿ ಆರ್ ಕನ್ಸಲ್ಟೆನ್ಸಿಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲೂ ಕೂಡ ಮಾಸ್ಟರ್ ಮಂಜುನಾಥ್ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆ ಕೆಲಸದಲ್ಲೇ ಅವರು ಸಂಪೂರ್ಣವಾಗಿ ಗಮನವನ್ನು ಕೊಟ್ಟಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಬರುವಂಥ ಮನಸ್ಸನ್ನು ಕೂಡ ಮಾಡಲಿಲ್ಲ. ಹಾಗೆ ತುಂಬ ಜನರು ನೋಡ್ತಾ ಇರ್ತೀವಿ, ಆನಂತರ ಕಮ್ಬ್ಯಾಕ್ ಮಾಡಬೇಕು ಅಂದರೆ ಅದಷ್ಟು ಸುಲಭ ಅಲ್ಲ. ಈಗ ಮಾಸ್ಟರ್ ಆನಂದ್ ಅಂಥವರು ಕೆಲವೇ ಕೆಲವು ಮಂದಿ ಮಾತ್ರ ಬಾಲ ನಟರಾಗಿಯೂ ಮಿಂಚಿದ್ರು, ಆನಂತರ ದೊಡ್ಡವರಾದ ನಂತರವೂ ಕೂಡ ಒಂದು ಹಂತಕ್ಕೆ ಮಿಂಚಿದ್ರು. ಮಾಸ್ಟರ್ ಆನಂದ್ ಅವರಿಗೇನು ಭಾಳ ದೊಡ್ಡ ಮಟ್ಟಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗ್ರಿಪ್ ಏನು ಸಿಗಲಿಲ್ಲ. ಈ ರೀತಿಯಾಗಿ ಕಳೆದು ಹೋದಂಥವ್ರು ತುಂಬ ಜನ ಇದ್ದಾರೆ. ಯಾಕಂದರೆ ಅವ್ರು ಮಾಸ್ಟರ್ ಇದ್ದಾಗ ಮಾತ್ರ ನೋಡೋದಕ್ಕೆ ಬಹಳ ಒಂದು ರೀತಿಯಲ್ಲಿ ಅಟ್ರ್ಯಾಕ್ಟಿವ್ ಆಗಿರ್ತಾರೆ, ಅಥವಾ ಆ ವಯಸ್ಸಿಗೆ ಆ ಪಾತ್ರ ಬಹಳ ಚೆನ್ನಾಗಿರುತ್ತೆ. ಬಟ್ ದೊಡ್ಡವರಾದಮೇಲೆ ಜನರ ನಿರೀಕ್ಷೆಗೆ ತಕ್ಕ ಆಗಿರೋದಿಲ್ಲ. ಅವರ ದೇಹ ಭಾಷೆ ಬದಲಾಗಿರುತ್ತೆ, ಅಥವಾ ಅವರ ಅಭಿನಯದ ರೀತಿಯೂ ಕೂಡ ಬದಲಾಗಿರುತ್ತೆ. ಹೀಗಾಗಿಯೂ ಕೂಡ ಒಂದಷ್ಟು ಜನ ಅವಕಾಶವನ್ನು ಕಳೆದುಕೊಂಡು ಬಿಡ್ತಾರೆ. ಬಟ್ ಮಾಸ್ಟರ್ ಮಂಜುನಾಥ್ ಹೇಳೋ ಪ್ರಕಾರ ಆನಂತರವೂ ಕೂಡ ಅವರಿಗೆ ಅವಕಾಶಗಳು ಬಂತು, ಅಥವಾ ಕಂಬ್ಯಾಕಿಗೆ ಒಂದಷ್ಟು ಜನ ವೇದಿಕೆಯನ್ನು ಒದಗಿಸ್ಕೊಟ್ರು. ಬಟ್ ಮಾಸ್ಟರ್ ಮಂಜುನಾಥ್ ಅವರಿಗೆ ಅನಿಸಲಿಲ್ಲ ಅಂತೆ, ನನಗೆ ಮತ್ತೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿ. ಯಾಕಂದರೆ ಕಂಪ್ಲೀಟ್ ಸಿನಿಮಾ ಇಂಡಸ್ಟ್ರಿಯೇ ಬದಲಾಗ್ಬಿಟ್ಟಿತ್ತು. ತಮ್ಮ ಗುರು ಆಗಿರುವಂಥ ಶಂಕರ್ ನಾಗ್ ಅವ್ರನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ರು. ಅದೇ ರೀತಿಯಾಗಿ ಸಿನಿಮಾ ಇಂಡಸ್ಟ್ರಿಯ ಹಳೆಯ ಶೈಲಿ ಈಗಿರಲಿಲ್ಲ. ಹಿಂದೆ ಇದ್ದಾಗ ಒಂದಷ್ಟು ಕೌಟುಂಬಿಕ ಕಥೆಗಳು ಅಂಥವೆಲ್ಲವೂ ಕೂಡ ಬರ್ತಾ ಇತ್ತು, ಅಂಥವೆಲ್ಲವೂ ಕೂಡ ಈಗ ಮರೆ ಆಗಿಬಿಟ್ಟಿತ್ತು. ಅಂತಹ ಪಾತ್ರಗಳು ಕೂಡ ಸೃಷ್ಟಿ ಆಗ್ತಿರಲಿಲ್ಲ. ಹೀಗಾಗಿ ಮಾಸ್ಟರ್ ಮಂಜುನಾಥ್ ಕಂಪ್ಲೀಟ್ ಆಗಿ ದೂರ ಉಳ್ಕೊಂಡು ಬಿಡ್ತಾರೆ. ಅವರ ಪತ್ನಿ ಸ್ವರ್ಣಲೇಖ ಅಂತ ಹೇಳಿ ಅವರು ಕೂಡ ಅಥ್ಲೀಟ್, ಮುದ್ದಾದಂತಹ ಸಂಸಾರ. ಪುನೀತ್ ರಾಜ್ಕುಮಾರ್ ಅವರಿಗಿಂತ ಒಂದು ವರ್ಷ ಚಿಕ್ಕ ವಯಸ್ಸಷ್ಟೇ. ಮಾಸ್ಟರ್ ಮಂಜುನಾಥ್ ಅವರಿಗೆ ಸದ್ಯ 45 ವರ್ಷ ವಯಸ್ಸು. ಪುನೀತ್ ಅವ್ರ ಜೊತೆಗೂ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನು ಮಾಸ್ಟರ್ ಮಂಜುನಾಥ್ ಅವರು ಇಟ್ಕೊಂಡಿದ್ರು. ಸಾಕಷ್ಟು ಸಂದರ್ಭದಲ್ಲಿ ಪುನೀತ್ ಅವರು ಕೂಡ ಹೇಳಿದ್ದಾರೆ, ಹಾಗೆ ಮಾಸ್ಟರ್ ಮಂಜುನಾಥ್ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರಾಗಿ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳ್ಕೊಂಡಿರುವಂಥ ಮಾಸ್ಟರ್ ಮಂಜುನಾಥ್ ತಮ್ಮದೇ ಆದಂಥ ಉದ್ಯೋಗದಲ್ಲಿ ಸದ್ಯ ಬ್ಯುಸಿಯಾಗಿದ್ದಾರೆ. ಆಗಾಗ ಒಂದಷ್ಟು ಸಂದರ್ಶನಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇರ್ತಾರೆ. ಮತ್ತೊಮ್ಮೆ ಸಿನಿಮಾ ಇಂಡಸ್ಟ್ರಿಗೆ ಕಮ್ಬ್ಯಾಕ್ ಮಾಡಲಿ, ಮತ್ತೊಮ್ಮೆ ಮಿಂಚನ್ನು ಹರಿಸಲಿ, ಮತ್ತೆ ಆ ಹಳೆಯ ಅವರ ವೈಭವ ಮರುಕಳಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಮಾಸ್ಟರ್ ಮಂಜುನಾಥ್ ಅಂತಿದ್ದ ಹಾಗೆ ನಿಮಗೆ ಯಾವ ಸಿನಿಮಾ ನೆನಪಾಗುತ್ತೆ, ಯಾವ ಡೈಲಾಗ್ ನೆನಪಾಗುತ್ತೆ, ಮಾಸ್ಟರ್ ಮಂಜುನಾಥ್ ಮತ್ತೊಮ್ಮೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾ, ಇದೆಲ್ಲವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.